ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಕಪೆರ್ನೋಮು, ಪರಲೋಕಕ್ಕೆ ಏರಿಸಲ್ಪಟ್ಟಿರುವುದು. ರೀಪ್ರಿಂಟ್ ಪುಟ 3726, ಪುಟದ ಸಂಖ್ಯೆ 146-147. ಸೂಚಕ ಕಾರ್ಯಗಳು ಹಿಂಬಾಲಿಸಿ ಹೋಗುವವು. ಈ ಪಾಠವನ್ನು ಅಧ್ಯಯನ ಮಾಡುವಾಗ ನಿಸ್ಸಂದೇಹವಾಗಿ ಕರ್ತನ ಮೇಲೆ ಭರವಸವಿಟ್ಟಿರುವ ಆತನ ಜನರು ತಮ್ಮಲ್ಲಿ ಒಬ್ಬರಿಗೊಬ್ಬರು ಪ್ರಾರ್ಥಿಸಿ ತಮ್ಮಲ್ಲಿರುವ ರೋಗಗಳನ್ನು ಗುಣಪಡಿಸಿಕೊಳ್ಳಬೇಕು ಮತ್ತು ಇದಕ್ಕೆ ಬೇಸರ ಪಡಬಾರದು ಎಂದು ಕೆಲವರು ವಾದಿಸುವುದನ್ನು ಹಲವರು ನೆನಪಿಗೆ ತಂದುಕೊಳ್ಳುವರು. ಹೀಗೆ ವಾದಿಸುವವರು ಈ ವಾಕ್ಯಗಳನ್ನು ಉಲ್ಲೇಖಿಸುವರು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಇವರಿಗೆ ಗುಣವಾಗುವುದು ಎಂದು ಹೇಳಿದನು. ಈ ಪ್ರಿಯ ಮಿತ್ರರು ಎರಡು ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ವಾಸ್ತವದಲ್ಲಿ ಈ ಮಾತುಗಳು ಮತ್ತು ಮಾರ್ಕನ ಸುವಾರ್ತೆಯ 16ನೆಯ ಅಧ್ಯಾಯದ ವಚನ 9 ಕೊನೆಯವರೆಗೆ ಪೂರ್ಣವಾಗಿ ಸತ್ಯವೇದದ ಪುರಾತನ ಪ್ರತಿಗಳಲ್ಲಿ ಕಂಡುಬರುವುದಿಲ್ಲ ಮತ್ತು ಇವುಗಳು ಮಾರ್ಕನು ಬರೆದಿರುವುದಕ್ಕೆ ಹೆಚ್ಚಿಗೆಯಾಗಿ ಸೇರಿಸಿರುವುದೆಂದು ಗುರುತಿಸಲಾಗಿರುವುದು ಮತ್ತು ಹೀಗಾಗಿ ಇವುಗಳು ಪೂರ್ಣವಾಗಿ ಪವಿತ್ರಾತ್ಮ ಪ್ರೇರಿತವಲ್ಲದವುಗಳು. ಇದನ್ನು ಸತ್ಯವೇದದ ವಿದ್ವಾಂಸರುಗಳೆಲ್ಲರೂ ಬಲ್ಲರು ಹಾಗೂ ಈ ವಚನಗಳನ್ನು ಉಲ್ಲೇಖಿಸುವ ಅನೇಕರು ಇವುಗಳನ್ನು ತಿಳಿದಿರುವಷ್ಟು ಬುದ್ಧಿಯುಳ್ಳವರೆಂದು ನಾವು ಭಾವಿಸುವೆವು. ಇವುಗಳು ಸತ್ಯವೇದದಲ್ಲಿರುವ ವಾಕ್ಯಗಳಲ್ಲವೆಂದು ತಿಳಿದಿರುವಾಗ ಅವರು ಇವುಗಳನ್ನು ಸತ್ಯವೇದ ವಾಕ್ಯಗಳೆಂದು ಉಲ್ಲೇಖಿಸುವುದೇಕೆ? ಈ ವಚನಗಳು ಕರ್ತನ ಹಿಂಬಾಲಕರ ವಿಷಯದಲ್ಲಿ ನಿಜವಾಗಿರುವುದಿಲ್ಲ ಮತ್ತು ಇವುಗಳು ತಮಗೆ ಅನ್ವಯವಾಗುವುದೆಂದು ಉಲ್ಲೇಖಿಸಿ ಹೇಳುವವರು ಅವುಗಳನ್ನು ತಾವು ನಂಬುವುದಿಲ್ಲವೆಂದು ತೋರಿಸಿಕೊಡುತ್ತಾರೆ. ಹೇಗೆಂದರೆ ಅವರು ಸರ್ಪಗಳನ್ನು ಕೈಗಳಲ್ಲಿ ಎತ್ತಿಕೊಳ್ಳುವುದಿಲ್ಲ, ಅವರು ವಿಷ ವಸ್ತುಗಳನ್ನು ಕುಡಿಯಲು ಅಂಜುವರು, ಅವರಿಗೆ ದೆವ್ವಗಳನ್ನು ಬಿಡಿಸಲು ಸಾಧ್ಯವಾಗದು, ಇಲ್ಲವೇ ತಮ್ಮ ಕೈಗಳನ್ನು ಇಡುವುದರ ಮೂಲಕ ರೋಗಿಗಳನ್ನು ಸ್ವಸ್ಥಪಡಿಸಲು ಅವರಿಗೆ ಸಾಧ್ಯವಾಗದು. ನಮ್ಮ ಕರ್ತನು ಅದ್ಭುತ ಕಾರ್ಯಗಳನ್ನು ಜನರಿಗೆ ತಿಳುವಳಿಕೆ ನೀಡುವುದಕ್ಕಾಗಿ ಬಳಸಿಕೊಳ್ಳುತ್ತಿದ್ದುದು ಮಾತ್ರವಲ್ಲದೆ ಆತನು ಕಡೆಯಲ್ಲಿ ಭೂಲೋಕದ ಎಲ್ಲ ಕುಲಗಳನ್ನು ಆಶೀರ್ವದಿಸುವುದಕ್ಕೆ ಉಪಯೋಗಿಸುವ ಶಕ್ತಿಯ ಉನ್ನತವಾದ ಹಾಗೂ ಭವ್ಯವಾದ ಪ್ರಮಾಣಗಳಿಗೆ ಛಾಯಾರೂಪವಾಗಿ ಅಥವಾ ನಿದರ್ಶನವಾಗಿತ್ತು. ದಾಖಲೆಗಳಲ್ಲಿ ತೋರಲಾಗಿರುವ ಮಟ್ಟಿಗೆ ಆತನು ಈ ಅಧಿಕಾರವನ್ನು ತನ್ನ ಹಿಂಬಾಲಕರ ಅಥವಾ ತನ್ನ ಶಿಷ್ಯರ ಮೇಲೆ ಬಳಸಿರಲಿಲ್ಲ. ಅವರಿಗಾದ ಕರೆಯನ್ನು ಆತನ ಹೆಜ್ಜೆಯ ಜಾಡನ್ನು ಅನುಸರಿಸುವುದು ಅಡಕವಾಗಿರುವುದು ಮತ್ತು ಪುನರುದ್ಧಾರವಾಗುವುದಕ್ಕೆ ಹಾಗೂ ಶಾರೀರಿಕವಾದ ಆರೋಗ್ಯವನ್ನು ಪುನಃ ಪಡೆದುಕೊಳ್ಳುವುದಕ್ಕೆ ಯತ್ನಿಸುವ ಬದಲು ಅವರು ಸತ್ಯದ ವಿಷಯವಾದ ಸೇವೆಯಲ್ಲಿ ಸಹೋದರರಿಗೋಸ್ಕರ ತಮ್ಮ ಪ್ರಾಣವನ್ನು ಕೊಡಬಯಸುವರು. ಕರ್ತನ ಹಿಂಬಾಲಕರು ದೇಹಾರೋಗ್ಯವನ್ನು ಪಡೆಯುವುದಕ್ಕಾಗಿ ಹಾಗೂ ಪರಿಶೋಧನೆಗಳು, ಕಷ್ಟಗಳು, ಬೇನೆಗಳು, ನೋವು, ನರಳಾಟ ಇವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಿರುವರೆಂದು ಯಾರ್ಯಾರು ಆಲೋಚನೆ ಉಳ್ಳವರಾಗಿರುವರೋ ಅವರು ತಪ್ಪಾದ ಅಭಿಪ್ರಾಯವನ್ನು ಹೊಂದಿರುವರು. ಭಯ ಭಕ್ತಿಯುಳ್ಳ ಜೀವಿತ ಹಾಗೂ ಕರ್ತನೊಡನೆ ಹೃದಯದಲ್ಲಿ ಹೊಂದಿರುವ ಸಮಾಧಾನ ಇವುಗಳು ಶಾರೀರಿಕವಾದ ಆರೋಗ್ಯಕ್ಕೆ ಸಹಾಯಕವಾಗಿರುತ್ತದೆಂಬುದು ಸತ್ಯ. ಆದರೆ ಅನುಕೂಲವಾದ ಸಮಯಗಳಲ್ಲಿಯೂ ಅನುಕೂಲವಲ್ಲದ ಸಮಯಗಳಲ್ಲಿಯೂ ಆ ಅರಸನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಗಣನೀಯವಾದ ಪ್ರಮಾಣದಲ್ಲಿ ಶಾರೀರಿಕವಾಗಿ ಜೀವ ಸವೆದು ಹೋಗುವುದನ್ನು ಅರ್ಥೈಸುತ್ತದೆಂಬುದು ಸತ್ಯ. ಮತ್ತು ಕೆಲವು ಸಮಯಗಳಲ್ಲಿ ಒಂದು ಪ್ರಮಾಣದಲ್ಲಿನ ಶಾರೀರಿಕವಾದ ಅಸೌಖ್ಯತೆಗಳು ಉಂಟಾಗುವುದೆಂಬುದು ಇಲ್ಲಿ ಅಡಕವಾಗಿರುವುದು ಮತ್ತು ಒಂದಲ್ಲ ಇನ್ನೊಂದು ವಿಧದಲ್ಲಿ ಉಂಟಾಗಲಿರುವ ಈ ಹಾನಿಗಳು ನಮ್ಮ ಯಜ್ಞ ಅರ್ಪಣೆಯ ಒಂದು ಭಾಗವೆಂದು ಅದನ್ನು ಪರಿಗಣಿಸಬೇಕು.
ಇವು ನಮ್ಮ ಜೀವಿತ ಅನುಭವಕ್ಕೆ ಅವಶ್ಯವಿರುವ ಆ ಎಲ್ಲ ಸಂಗತಿಗಳ ಒಂದು ಭಾಗವಾಗಿದ್ದು, ಇವುಗಳನ್ನು ದೇವರು ನಮಗೆ ಅನುಕೂಲಕರವಾಗುವಂತೆ ಮಾರ್ಪಡಿಸಲು ಸಮರ್ಥನು.